ದಕ್ಷಿಣ ಭಾರತದ ಟಾಪ್ ನಟಿಯಾಗಿರುವ ಹೇಮಾ ಚೌಧರಿ ಅವರು ನೀ ಬರೆದ ಕಾದಂಬರಿ ಗಾಳಿ ಮಾತು ನಾರದ ವಿಜಯ ದೇವರದುಡ್ಡು ಗರುಡ ರೇಖೆ ಹೀಗೆ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಹೀಗೆ ಅನೇಕ ಭಾಷೆಗಳಲ್ಲಿ ನಟಿಸಿದ್ದಾರೆ ಇವರು ಇವರು ಹುಟ್ಟಿದ್ದು 1955ರಲ್ಲಿ ಇವರಿಗೆ ಈಗ ಸರಿಸುಮಾರು 64 ವರ್ಷ ವಯಸ್ಸು ಸಿನಿಮಾ ರಂಗದಲ್ಲಿ ಫೇಮಸ್ ಆಗಿರುವ ಹೇಮಾ ಚೌಧರಿ ಅವರು ನಿಜ ಜೀವನದಲ್ಲಿ ಮಾತ್ರ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಹೇಮಾ ಚೌಧರಿ ಅವರಿಗೆ ಒಬ್ಬ ಮಗನಿದ್ದು ಅವರು ಯಾರು ಹೇಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ಹೇಮಾ ಚೌಧರಿ ಅವರಿಗೆ ಒಬ್ಬ ಮಗನಿದ್ದು ಇವರ ಹೆಸರು ಪುರೋಹಿತ್ ಅಂತ ಇವರಿಗೆ ಕಣ್ಣು ಕಾಣೋದಿಲ್ಲ ಎಲ್ಲಾ ರೀತಿಯ ಚಿಕಿತ್ಸೆಗೆ ಒಳಪಡಿಸಿದರೂ ಕೂಡ ಇವರ ಮಗನಿಗೆ ಕಣ್ಣು ಬಂದಿಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟೊಂದು ಹೆಸರು ಸಂಪಾದನೆ ಮಾಡಿದರು ನಿಜ ಜೀವನದಲ್ಲಿ ಮಾತ್ರ ತುಂಬಾ ನೋವನ್ನ ಅನುಭವಿಸುತ್ತಿದ್ದಾರೆ ಚೌಧರಿ ಅವರು 1990ರ ದಶಕದ ಟಾಪ್ ನಟಿಯಾಗಿ ಮಿಂಚಿದವರು ಹೇಮಾ ಚೌಧರಿ ರಾಜಕುಮಾರ್ ವಿಷ್ಣುವರ್ಧನ್ ಕಲ್ಯಾಣ್ ಕುಮಾರ್ ಅಂಬರೀಶ್ ಕಮಲ್ ಹಾಸನ್ ಚಿರಂಜೀವಿ ಮೋಹನ್ ಬಾಬು ಹೀಗೆ ಹಲವು ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ತೆರೆಯನ್ನ ಹಂಚಿಕೊಂಡಿದ್ದಾರೆ ಹೇಮಾ ಚೌಧರಿ ಅವರು ನಟಿ ಮಾತ್ರವಲ್ಲದೆ ಕುಚುಪುಡಿ ಡ್ಯಾನ್ಸರ್ ಕೂಡ ಹೌದು ಇಲ್ಲಿಯವರೆಗೂ ಸುಮಾರು 700 ಪ್ರದರ್ಶನಗಳನ್ನು ನೀಡಿದ್ದಾರೆ ಹೇಮಾ ಚೌಧರಿ ಅವರು ಆಕ್ಟಿಂಗ್ ಸ್ಕೂಲ್ನಲ್ಲಿ ಆಕ್ಟಿಂಗ್ ಕಲಿತವರು ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಹೇಮಾ ಚೌಧರಿ ಅವರು ಹುಟ್ಟಿದ್ದು ಚೆನ್ನೈನಲ್ಲಿ ಆದರೆ ಈಗ ಸೆಟಲ್ ಆಗಿರುವುದು ಬೆಂಗಳೂರಿನಲ್ಲಿ ಇವರು ತಮ್ಮ ಮಗನನ್ನ ಅಷ್ಟಾಗಿ ಎಲ್ಲಿಗೂ ಕೂಡ ಕರೆದುಕೊಂಡು ಬರುವುದಿಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ